ಚಿರತೆಗಳು ಯಾಕೋ ಹಳ್ಳಿಗಳ ಕಡೆ ಮನೆ ಒಳಗಡೆ ಬರೋದೆಲ್ಲ ಭಾನುವಾರದ ಹೊತ್ತೆ ನಂಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಫೋನ್ ಮಾಡೋದು ಭಾನುವಾರ ಇಂಥ ಕಡೆ ಎಲ್ಲ ಚಿರತೆ ಬಂದಿದೆ ಸ್ವಲ್ಪ ಬನ್ನಿ ಅಂತ ಗುಬ್ಬಿ ಅವ್ರೆ ಇದ್ದೀರಾ ಊರಲ್ಲಿ ಹೌದು ಸರ್ ಇದೀನಿ ಹಿಂಗ್ ನೀವು ನೋಡಿರ್ಬೋದು ಟಿವಿ ನಲ್ಲಿ ಬೆಳಗ್ಗೆ ಒಂದ ವಿಬ್ಗಾರ್ ಶಾಲೆ ಅಂತ ಹೇಳಿ ವೈಟ್ ಫೀಲ್ಡ್ ಅಲ್ಲಿ ಒಂದ್ ಚಿರತೆ ಬಂದ್ಬಿಟ್ಟಿದೆ ಸ್ವಲ್ಪ ಬರ್ಬೇಕು ಅಂತ ಹಿರಿಯ ಅಧಿಕಾರಿಗಳು ನಿಮ್ಮನ್ನ ಬರ್ಲಿಕ್ಕೆ ಹೇಳಿದಾರೆ ಆದ್ರೆ ನಂಗೆ ಅವತ್ ಗೊತ್ತಿರಲ್ಲ ವಾಪಸ್ ಬರೋದು ಸುಮಾರು ದಿವಸ ಆಗತ್ತಿನ್ನ ಮನೆಗೆ ವಾಪಸ್ ಬರೋದು ಅಂತ ಅಂದ್ರೆ ಚಿರತೆ ಆ ಬಚ್ಲು ಮನೆ ಇಟ್ಕಿಯಿಂದ ಆಚೆ ಬಂದು ವೆಂಟಿಲೇಟರ್ ಇಂದ ಆಚೆ ಬಂದು ಏನಾದ್ರು ಆ ಎರಡು ಗೋಡೆ ಮಧ್ಯ ಸಿಗಾಕೊಂಡ್ರೆ ಬೆನ್ನು ಮೂಳೆ ಮುರಿದು ಚಿತ್ತೆ ಸಾಯೋ ಸಹ ಇತ್ತು ನಾನು ಓಡೋದೇ ಅಲ್ಲೊಂದು ಎಡಗಡೆಯಲ್ಲಿ ಗೇಟ್ ಇತ್ತು ಒಂದು ದೊಡ್ಡ ಗೇಟ್ ಆ ಗೇಟ್ ಹಾರಿ ಆಚೆ ಹೋಗೋಣ ಅಂತ ಪ್ರಯತ್ನ ಮಾಡಕ್ ನೋಡ್ತೀನಿ ಗೇಟ್ ಮೇಲೆ ಪೂರ್ತಿ ಸ್ಪೈಕ್ಸ್ ಹತ್ತಕ್ಕಾಗ್ತಾ ಇಲ್ಲ ನನಗೆ ಅದನ್ನ ಇಡೋದು ಇಡಿಲಿಕ್ಕೆ ನನಗೆ ದೇರ್ ವಾಸ್ ನೋ ಸಪೋರ್ಟ್ ಫಾರ್ ಮೀ ಟು ಹೋಲ್ಡ್ ಅಂಡ್ ಜಂಪ್ ಔಟ್ ಆಮೇಲೆ ನನಗೆ ಇನ್ನೊಂದು ಮ್ಯಾಪ್ ಕಾಯ್ತು ಗೇಟ್ ಆಚೆ ಕಡೆ ಮಕ್ಳಿರೋ ಕ್ರಿಕೆಟ್ ಆಡ್ತಾ ಇದಾರೆ ಐ ವಾಸ್ ವೆರಿ ಕಾನ್ಶಿಯಸ್ ಅಲ್ಲಿ

ಒಬ್ಬ ಮನುಷ್ಯ ಈ ಚಿರ್ತೆ ಹತ್ರ ಕಚ್ಚುಸ್ಕೊಂಡು ನಡೀತಾ ಇದ್ದಾನೆ ಅನ್ನೋ ಯೋಚನೆ ನಮ್ಮಲ್ಲಿ ಬಂತು ಸದ್ಯಕ್ಕೆ ಅದೇ ಮನುಷ್ಯ ನನ್ನ ಎದುರುಗಡೆ ಕೂತಿದ್ದಾರೆ ಡಾಕ್ಟರ್ ಸಂಜಯ್ ಗುಬ್ಬಿ ಅವರು ಫಂಟಾಸ್ಟಿಕ್ ಮಾರ್ನಿಂಗ್ ಡಾಕ್ಟರ್ ನಾನು ವೆಲ್ಕಮ್ ಬ್ಯಾಕ್ ಟು ಮೈ ಶೋ ಫಂಟಾಸ್ಟಿಕ್ ಒಂದು ಕನ್ಫೆಷನ್ ಮಾಡಲೇಬೇಕು ಐ ತಿಂಕ್ ನೈಂಟಿ ನೈನ್ ಪರ್ಸೆಂಟ್ ಜನತರ ನಾನು ಕೂಡ ಯೋಚನೆ ಮಾಡ್ತಿದ್ದೆ ನೀವೊಬ್ರು ಟಿ ವಿ ನ್ಯೂಸ್ ಚಾನೆಲ್ ಕ್ಯಾಮ್ರಾ ಮ್ಯಾನ್ ಆಂಕರ್ ಇರೋ ರಿಪೋರ್ಟರ್ ಆಗಿರ್ಬೋದು ಸಿಕ್ಕಾಪಟ್ಟೆ ಕೋಪ ಬಂದಿತ್ತು ನನ್ಗೆ ಆ ಟೈಮಲ್ಲಿ ಈ ವಿಡಿಯೋ ಸಿಕ್ಕ ಎಕ್ಸೈಟ್ಮೆಂಟ್ ಅನ್ನೋದಿತ್ತು ಹೌದು ಆದರೆ ಇನ್ನೊಂದು ಕಡೆ ಇಟ್ಸ್ ಅ ವೈಲ್ಡ್ ಆನಿಮಲ್ ಈ ರಿಪೋರ್ಟರ್ ಏನಪ್ಪ ಮಾಡ್ತಾ ಅಲ್ಲಿಗೆ ಹೋಗಿ ಅಂತ ಒಂದು ಆರು ಆದಮೇಲೆ ಗೊತ್ತಾಯ್ತು ಅದು ನೀವೇ ಅಂತ ಆಮೇಲೆ ಅನ್ಕೊಂಡೆ ಹೆಚ್ಚ ಇಮಿಡಿಯೇಟ್ ಆಗಿ ಪೋಸ್ಟ್ ಡಿಲೀಟ್ ಮಾಡಿದೆ ನಾಟ್ ಅಟ್ ಫೇಸ್ಬುಕ್ ಅಲ್ಲೂ ಹಾಕಿದ್ದೆ ನಾನು ಹತ್ರ ಈ ರಿಪೋರ್ಟರ್ಸ್ ಯಾಕಪ್ಪ ಹೋಗ್ತಿದ್ದೀರಾ ನೀವು ವೈಲ್ಡ್ ಆನಿಮಲ್ ಹತ್ರ ಬಟ್ ಈಗ ಗೊತ್ತಾಯ್ತು ಲೆಟ್ಸ್ ಹಿಯರ್ ಇಟ್ ಫ್ರಮ್ ಲೆಪರ್ಡ್ಸ್ ಮೌತ್ ಅಂತಾನೆ ಹೇಳ್ದಂಗೆ

ಆದ್ರೆ ಅವತ್ತು ಯಾವ್ದೋ ಕನ್ನಡ ಪಿಕ್ಚರ್ ಹಾಕೊಂಡು ಕೂತಿದ್ದು ಯೂಟ್ಯೂಬ್ ಅಧಿಕಾರಿ ಕರಿಯಪ್ಪ ಫೋನ್ ಮಾಡಿದ್ರು ಗುಬ್ಬಿ ನೋಡಿರ್ಬೋದು ಬೆಳಗ್ಗೆ ಒಂದು ಒಂದ್ ಚಿರತೆ ಬಂದ್ಬಿಟ್ಟಿದೆ ಸ್ವಲ್ಪ ಬರ್ಬೇಕು ಅಂತ ಹಿರಿಯ ಅಧಿಕಾರಿಗಳು ನಿಮ್ಮನ್ನ ಬರ್ಲಿಕ್ಕೆ ಹೇಳಿದ್ದಾರೆ ಸರಿ ಬರ್ತೀನಿ ಸರ್ ಅಂತ ಹೇಳಿ ಒಂದು ನೋಡಿ ಇಂತ ಸಮಯದಲ್ಲಿ ನಾನು ನನ್ ಗಾಡಿ ತಗೊಂಡೋಗುದಿಲ್ಲ ಯಾಕಂದ್ರೆ ಎಲ್ಲಿಂದ ಪ್ರಾರಂಭ ಮಾಡಿ ಇನ್ನೆಲ್ಲೋ ಮುಗಿಯುತ್ತದೆ ಹಾಗಾಗಿ ಒಂದು ಓಲಾ ಬುಕ್ ಮಾಡಿದೆ ಎಂದೂ ಓಲಾಗಳು ತಕ್ಷಣ ಸಿಗೋದಿಲ್ಲ ಅವತ್ತು ನಾನು ಬುಕ್ ಮಾಡಿ ಒಂದು ನಿಮಿಷದೊಳಗಡೆ ಒಂದು ಫೋನ್ ಸರ್ ನಿಮ್ಮ ಅಪಾರ್ಟ್ಮೆಂಟ್ ಕೆಳಗಡೆನ ಬನ್ನಿ ಸರ್ ಅಂತ ಸರಿ ಹೋಗ್ತಾ ಬಾಗ್ಲ ಹೇಳ್ಕೊಂಡು ನಾನು ಹೆಂಡತಿಗೆ ಒಂದು ಯಾವುದೋ ಸ್ಕೂಲಲ್ಲಿ ಚಿರತೆ ಬಂದಿದ್ದಂತೆ ಹೋಗ್ಬರ್ತೀನಿ ಅಂತ ಹೇಳಿ ಹೋದೆ ಆದ್ರೆ ನಂಗೆ ಅವತ್ತು ಗೊತ್ತಿರಲ್ಲ ವಾಪಸ್ ಬರೋದು ಸುಮಾರು ದಿವಸ ಆಗುತ್ತೆ ನಾನು ಮನೆಗೆ ವಾಪಸ್ ಬರೋದು ಅಂತ ಸರಿ ನನ್ನ ಬ್ಯಾಗ್ ಯಾವಾಗಲೂ ಒಂದು ಬೈನಾಕ್ಲರು ಒಂದು ಟಾರ್ಚ್ ಇಟ್ಕೊಂಡು ಹೋಗ್ತೀನಿ ಇಂಥ ಸನ್ನಿವೇಶಗಳಲ್ಲಿ ಅದೆರಡು ಇಟ್ಕೊಂಡು ನನ್ನ ಬ್ಯಾಗ್ ಇವಾಗ ನಿಮ್ಮ ಸ್ಟುಡಿಯೋಲಿ ಎಲ್ಲಿದೆಯಲ್ಲ ಬ್ಯಾಗು ಅದೇ ಬ್ಯಾಗು ಬ್ಯಾಗು ತಗೊಂಡು ಹೊರಟೆ ಅದು ನೋಡಿ ನಮ್ಮ ಮನೆಯಿಂದ ಬನಶಂಕರಿ ಸೆಕೆಂಡ್ ಸ್ಟೇಜ್ ಇಂದ ವೈಟ್ ಫೀಲ್ಡ್ ಹೋಗ್ಬೇಕು ಅಂದ್ರೆ ಎರಡು ಗಂಟೆ ಬೇಕು ಮಿನಿಮಮ್ ಅವತ್ತು ನಲ್ವತ್ತು ನಿಮಿಷದಲ್ಲಿ ತಲುಪಿದ್ದೀನಿ ಅದೇನು ಕತೆನೋ ಗೊತ್ತಿಲ್ಲ ಆಟೋ ಇಲ್ಲ ಓಲಾ ಅಲ್ಲಿ ಹೋಗ್ತೀನಿ ಶಾಲೆಗೆ ಮುಂಚೆ ತುಂಬಾ ಜನ ಸೇರ್ಬಿಟ್ಟಿದ್ದಾರೆ ಮತ್ತೆ ಶಾಲೆಗೆ ಮುಂಚೆ ಎಡಗಡೆಯಲ್ಲಿ ಒಂದು ಕ್ರಿಕೆಟ್ ಫೀಲ್ಡ್ ಇತ್ತು ಫೀಲ್ಡ್ ಅಲ್ಲಿ ಮಕ್ಕಳು ಕ್ರಿಕೆಟ್ ಆಡ್ತಾ ಇದ್ರು ಗಮನಸ್ ಹೋಗಿದ್ದೆ ಹೋದ್ವಿ ಹೋದ್ರೆ ಏನು ನೂರಾರು ಜನ ನಿಂತು ಬಿಟ್ಟಿದ್ದಾರೆ ಶಾಲೆ ಸುತ್ತ ಆ ಹಿಂದ್ಗಡೆ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ ಸ್ವಿಮ್ಮಿಂಗ್ ಪೂಲ್ ಪಕ್ಕ ಒಂದು ಮನೆ ಮನೆಯಲ್ಲಿ ಚಿರತೆ ಅಂತ ಹೇಳಿದ್ರು ಶಾಲೆ ನಾನು ಅಲ್ಲಿ ವೆಟರ್ನೇರಿಯನ್ ಅರುಣ್ ಅಂತ ಬಂದಿದ್ರು ಅವ್ರು ಇನ್ನೊಂದು ಸಂಸ್ಥೆ ಕೆಲಸ ಮಾಡ್ತಾರೆ ಅವರು ಅರಣ್ಯ ಅಧಿಕಾರಿಗಳೆಲ್ಲ ಸರಿ ಮೊದಲು ಚಿರತೆ ಎಲ್ಲಿದೆ ಅಂತ ನೋಡಿದ್ರು ಒಂದು ಬಚ್ಲು ಮನೆ ಆ ಮನೆ ಹಾಕಿಲ್ಲ ಅದು ಒಂದು ವಾಶ್ ಬೇಸಿನ್ ಕೆಳಗಡೆ ಮಲಗ ಬಿಟ್ಟಿದೆ ಆ ಬಾಲ ತುದಿ ಮಾತ್ರ ಕಾಣಿಸ್ತಾ ಇತ್ತು ನನಗೆ ಓ ಚಿರ್ತೆ ಇದೆ ಅಂತ ಗ್ಯಾರಂಟಿ ಆಯ್ತು ಮೊದ್ಲು ಸರಿ ಬಾಗಿಲನ್ನೆಲ್ಲ ಚೆನ್ನಾಗಿ ಮುಚ್ಚಿಸಿ ಸೆಕ್ಯೂರ್ ಮಾಡಿ ನಂತರ ಬಿಲ್ಡಿಂಗ್ ನಲ್ಲಿ ಎಲ್ಲೆಲ್ಲಿ ಚಿರ್ತೆ ಹಾಚಿ ಆಚೆ ಬರಬಹುದು ಅನ್ನೋದೆಲ್ಲ ಒಂದು ಸ್ಟಡಿ ಮಾಡ್ಕೊಂಡ್ ಬಂದ್ವಿ ನಾವು ಟ್ರಾಂಕುಲೈಸ್ ಮಾಡಿದಾಗ ಕೆಲವು ಸಲ ನೀವು ಟ್ರಾಂಕುಲೈಸಿಂಗ್ ಸೆಡೇಟ್ ಮಾಡಿದಾಗ ಆ ಪ್ಲಂಜರ್ ಬಿದ್ದಾಗ ಅದು ಪ್ರಾರಂಭ ಆಗುತ್ತೆ ಓಡೋಕ್ ಎಲ್ಲೆಲ್ಲಿಂದ ಆಚೆ ಬರಬಹುದು ಅಂತೆಲ್ಲ ನಾವು ಒಂದು ಅರ್ಥ ಮಾಡ್ಕೊಂಡ್ ಬಂದ್ವಿ ನಂತರ ಆಚೆ ಆ ಸ್ವಿಮ್ಮಿಂಗ್ ಪೂಲ್ ಪಕ್ಕ ಇದ್ದಿದ್ದು ಬಚ್ಚಲು ಮನೆ ಇದು ಆ ಬಚ್ಚಲು ಮನೆಗೆ ಎರಡು ಗೋಡೆ ಕಟ್ಟಬಿಟ್ಟಿದ್ದಾರೆ ಏನೋ ಆ ಎರಡು ಗೋಡೆ ಮಧ್ಯೆ ಗ್ಯಾಪ್ ಇತ್ತು ಒಂದು ಎರಡೂವರೆ ಎರಡು ಅಡಿಯಷ್ಟು ಗ್ಯಾಪ್ ಇದೆ ಅಂದ್ರೆ ಚಿರತೆ ಆ ಬಚ್ಚಲು ಮನೆ ಕಿಟಕಿಯಿಂದ ಆಚೆ ಬಂದು ವೆಂಟಿಲೇಟರ್ ಇಂದ ಆಚೆ ಬಂದು ಏನಾದರೂ ಆ ಎರಡು ಗೋಡೆ ಮದ್ಯ ಸಿಗಾಕೊಂಡ್ರೆ ಬೆನ್ ಮೂಳೆ ಮುರಿದು ಚಿತ್ತ ಸಾಯೋ ಸಂದಿಗ್ದೆ ಪರಿಸ್ಥಿತಿ ಸಹ ಇತ್ತು ಅಥವಾ ಎರಡನ್ನೂ ದಾಟ ಆಚೆ ಬಂದು ಸೆಡೇಟ್ ಮಾಡಿದ್ಮೇಲೆ ನಾವು ಅರವಳಿಕೆ ಮದ್ ಕೊಟ್ಟ ಮೇಲೆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬಿದ್ರೆ ಅಲ್ಲಿ ಮುಳುಗೋಗಿ ಸತ್ತೋ ಸಾಧ್ಯತೆನೂ ಇತ್ತು ಅದ್ರೊಟ್ಟಿಗೆ ಚಿರ್ತೆ ಆಚೆ ಬಂದ್ರೆ ಜನ ಗಾಬರಿಯಾಗಿ ಯಾರೋ ಸ್ವಿಮಿಂಗ್ ಆಡಕ್ಕೆ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಹಲವಾರು ದೃಷ್ಟಿಕೋನದಲ್ಲಿ ವಿ ಹ್ಯಾಡ್ ಟು ಅನಲೈಸ್ ದ ಸಿಚುಯೇಷನ್ ಅಂಡ್ ಟೇಕ್ ಪ್ರಿಕಾಶನ್ಸ್ ಒಂದು ಕಾಂಪೌಂಡ್ ಇದೆ ಕಾಂಪೌಂಡ್ ಮೇಲೆ ತುಂಬಾ ಜನ ಮೀಡಿಯಾದವ್ರು ನಿಂತ್ಕೊಂಡಿದ್ದಾರೆ ನಾನು ಅಲ್ಲಿ ಎಸ್ ಐ ಅವರಿಗೆ ಮೊದ್ಲು ಕರೆದು ಹೇಳಿದೆ ಸರ್ ಮೀಡಿಯಾ ಅವ್ರನ್ನ ಕಲಸಿಂದ ಅವ್ರು ಹೇಳಿದ್ರು ಅವರೆಲ್ಲ ನಮ್ಮ ಮಾತು ಕೇಳಲ್ಲ ನೀವೇ ಹೇಳಬೇಕು ಅಂತ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ನೀರಿದೆ ಶಾಲೆಯವ್ರಿಗೆ ಕರೆದು ನೀರು ಆಚೆ ಬಿಡಿ ಅಂದ್ರೆ ಇಲ್ಲ ಸರ್ ಒಂದು ಲಕ್ಷ ಲೀಟ್ರಷ್ಟು ಸ್ವಿಮ್ಮಿಂಗ್ ನೀರು ಇರುತ್ತೆ ಅದನ್ನ ತೆಗಿಯೋಕ್ಕಾಗಲ್ಲ ಆಗಲ್ಲ ಅಂದ್ರು ಸೆಕ್ಷನ್ ಒನ್ ಫೋರ್ಟಿ ಫೋರ್ ಮಾಡಿ ಅಂತ ಹೇಳಿದೆ ಜನನೆಲ್ಲ ಕಳಿಸ್ಬೇಕಲ್ಲ ಯಾಕಂದ್ರೆ ಚಿರತೆ ಆಚೆ ಬಂದು ಯಾರಿಗಾದ್ರೂ ತೊಂದರೆ ಆಗುತ್ತೆ ಅಂತ ಹೇಳಿ ಅದನ್ನು ಆಗಲಿಲ್ಲ ಅವತ್ತು ಇಲ್ಲ ಸರ್ ತಹಸೀಲ್ದಾರ್ ಇಲ್ಲ ಊರಲ್ಲಿಲ್ಲ ಅವರು ಭಾನುವಾರ ಕೈಗೆ ಸಿಗೋಲ್ಲ ಅಂತ ಈ ಥರ ಏನೇನೋ ಕಾರಣಗಳಾಗೋಯ್ತು ಮೀಡಿಯಾದವ್ರಿಗಾದ್ರು ನಾನು ಹೇಳೋಣ ಮೀಡಿಯಾದವರೆಲ್ಲ ಪರಿಚಯ ಇದ್ದಾರೆ ಅಂತ ಒಬ್ಬೊಬ್ಬರಿಗೆ ಹೇಳ್ಕೊಂಬಂದು ಕೆಲವರೆಲ್ಲ ತುಂಬ ಕೋಪ್ರೇಟ್ ಮಾಡಿದ್ರು ಇಲ್ಲ ಸರ್ ಆಯಿತು ಬಿಡಿ ನಮ್ಗೆ ಆಮೇಲೆ ಫೋಟೋ ಕೊಟ್ಬಿಡಿ ವೀಡಿಯೋ ಕೊಟ್ಬಿಡಿ ನಾವು ಹೋಗ್ತೀವಿ ಅಂತ ಕಾಂಪೌಂಡ್ ಮೇಲಿಂದ ಇಳಿದು ಕೆಲವರು ಹೋದ್ರು ಆ ಮೂಲೆಯಲ್ಲಿ ಒಬ್ಬರು ಮೀಡಿಯಾದವರು ಅದೊಂದು ಎಲೆಕ್ಟ್ರಾನಿಕ್ ಮೀಡಿಯಾದವರು ನಿಂತ್ಕೊಂಡ್ರೆ ನಿಮ್ ಕೆಲಸ ನೀವು ಮಾಡ್ರಿ ನಮ್ ಕೆಲಸ ನಾವು ಮಾಡ್ತೀವಿ ಅಂತ ಉತ್ತರ ಕೊಟ್ಟರು ಏನ್ ಹೇಳಕ್ ಆಗುತ್ತೆ ಅಷ್ಟೊದ್ಗೆ ಹಿಂದ್ಗಡೆ ಅದು ಎಲ್ಲಿ ವೆಂಟಿಲೇಟರ್ ಗೆ ಮುಚ್ಚತಾ ಇದ್ರು ನೆಟ್ ಹಾಕ್ಬಿಟ್ಟು ಇವ್ರು ಏನು ಹಿಂಗಂದ್ರಲ್ಲ ನಿಮ್ ಕೆಲಸ ನೀವೇ ಮಾಡಿ ನೀವ್ ಮಾಡಿ ನಮ್ ಕೆಲಸ ನಾವು ಮಾಡ್ತೀವಿ ಅಂತ ಹೋಗ್ಲಿಕ್ಕೆ ತಯಾರಿ ಇರಲಿಲ್ಲ ಮನುಷ್ಯ ಆದ್ರೆ ಅವ್ರು ಯಾವ ಚಾನೆಲ್ ಅಂತ ಗೊತ್ತಾಯ್ತಲ್ಲ ಅವ್ರ ಹಿರಿಯ ವರದಿಗಾರ ಒಬ್ರು ಪರಿಚಯ ಇತ್ತು ಅವ್ರಿಗೆ ಫೋನ್ ಮಾಡಿದೆ ನಾನು ಸರ್ ಈ ತರ ನಿಮ್ ಚಾನಲ್ ಅವ್ರಿದ್ದಾರೆ ಒಂದ್ ಮಾತು ಹೇಳಿ ಸರ್ ದಯವಿಟ್ಟು ಇಲ್ಲ ಆಚೆ ಬಂದ್ರೆ ಎಲ್ಲರಿಗೂ ತೊಂದರೆ ಆಗುತ್ತೆ ಅರ್ ನಾನು ಆಯ್ತು ಗುಬ್ಬಿಯವರ ನಾನು ಹೇಳ್ತೀನಿ ಅವ್ರಿಗೆ ಅಲ್ಲಿಂದ ಹೋಗ್ಲಿಕ್ಕೆ ಅವ್ರಿಗೆ ಫೋನ್ ಕೊಡಿ ಅಂದ್ರು ಫೋನ್ ಕೊಟ್ಟು ಮಾತಾಡೋದು

ಆದ್ರೂ ನೆಟ್ ದಾಟಿ ಆಚೆ ಆಚೆ ಬಂದಿದ್ದು ಸ್ವಿಮ್ಮಿಂಗ್ ಪೂಲ್ ಮತ್ತೆ ಕಾಂಪೌಂಡ್ ಒಂದು ಚೈನ್ಲಿಂಗ್ ಮೆಶ್ ಇತ್ತು ಆ ಮೆಶ್ ಒಂದು ಎಲ್ ಶೇಪ್ ನಲ್ಲಿ ಸ್ವಿಮ್ಮಿಂಗ್ ಪೂಲ್ ಎಲ್ ಶೇಪ್ ನಲ್ಲಿ ಮೆಶ್ ಹಾಕಿದ್ರು ನಾನು ಇನ್ನೊಂದು ಏನ್ ಮಾಡ್ತೀನಿ ಯಾವಾಗ್ಲೂ ಇಂಥ ಪರಿಸ್ಥಿತಿಗಳಲ್ಲಿ ಅಂತ ಹೇಳಿದ್ರೆ ಚಿರತೆ ಆಚೆ ಬಂದ್ರೆ ನಾವೆಲ್ಲಿಂದ ತಪ್ಪಿಸ್ಕೊಳ್ಬಹುದು ಅನ್ನೋದನ್ನು ಅನಲೈಸ್ ಮಾಡಿ ಇಟ್ಕೊಂಡಿರ್ತೀನಿ ಆದ್ರೆ ಅವತ್ತು ಸಮಯ ಆಗಿರ್ಲಿಲ್ಲ ನನಗೆ ಎಸ್ಕೇಪ್ ರೂಟ್ ಅನಲೈಸ್ ಮಾಡ್ಲಿಕ್ಕೆ ಆ ಚಿರ್ತೆ ಆಚೆ ಬಂತು ಬಂದಿದ್ದೆ ಅಲ್ಲಿ ಬೆನ್ನಿ ಇಂಥ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಡ್ರೈವರ್ ಇದ್ದ ಅವನ ಹತ್ರ ಓಡೋಯ್ತು ಅವ್ನು ಸ್ವಲ್ಪ ತರಿಸ್ತು ಅವ್ನಿಗೆ ಆಮೇಲೆ ಇನ್ನೊಬ್ಬರು ವೆಟರ್ನೇರಿಯನ್ ಇದ್ದರು ಆ ವೆಟನೇರಿಯನ್ ಹತ್ರ ಹೋಯ್ತು ಅವರು ಅವರು ಟ್ರ್ಯಾಂಕ್ವಲೈಸಿಂಗ್ ಗನ್ ಇಟ್ಕೊಂಡಿದ್ರಲ್ಲ ಆ ಬಟ್ಟಿಂದ ತಳ್ಳಿಬಿಟ್ರು ಹಂಗಾಗಿ ಅವ್ರಿಗೂ ಏನಾಗ್ಲಿಲ್ಲ ನಾನೆಲ್ಲ ಬೇರೆ ಯಾವ ಕಡೆ ಹೋಗುತ್ತೆ ನೋಡೋಣ ಅಂತ ಹೇಳಿದ್ರೆ ಕಾಂಪೌಂಡ್ ಮತ್ತೆ ಚೈನ್ಲಿಂಗ್ ಮೆಷಿನ್ ಮಧ್ಯ ನಾನು ಮೂಲೆಯಲ್ಲಿ ಏನಿದ್ರೆ ನಮ್ಮ ಕಡೆನೆ ಬರ್ಲಿಕ್ಕೆ ಪ್ರಾರಂಭ ಆಯ್ತು ನಾನುನು ಓಡಲಿಕ್ಕೆ ಪ್ರಾರಂಭ ಆದೆ ನಾನು ಓಡಿಸೋಕೆ ಓಡೋಕೆ ಶುರು ಮಾಡ್ತಿದ್ದಾಗ ನನ್ನನ್ನ ಇನ್ನು ನನ್ಕಿಂತ ಜೋರಾಗಿ ಯಾರೋ ಒಳ್ಳೆ ಜಸ್ಸಿ ಥರ ಓವರ್ಟೇಕ್ ಮಾಡಿ ಇನ್ನೊಬ್ಬ ಓಡ್ತಾ ಇದ್ದ ಆ ಸ್ಕೂಲ್ ಯಾರೋ ಸೆಕ್ಯೂರಿಟಿ ಏನು ತುಂಬಾ ಜೋರಾಗಿ ಓಡ್ಬಿಟ್ಟ ನಾನು ಓಡೋಗದೆ ಅಲ್ಲೊಂದು ಎಡಗಡೆಯಲ್ಲಿ ಗೇಟ್ ಇತ್ತು ಒಂದು ದೊಡ್ಡ ಗೇಟು ಆ ಗೇಟ್ ಹಾರಿ ಆಚೆ ಹೋಗೋಣ ಅಂತ ಪ್ರಯತ್ನ ಮಾಡೋಕೆ ನೋಡ್ತೀನಿ ಗೇಟ್ ಮೇಲೆ ಪೂರ್ತಿ ಸ್ಪೈಕ್ಸ್ ಹತ್ತಕ್ ಆಗ್ತಾ ಇಲ್ಲ ನನಗೆ ಅದು ಇಡಿದ ಇಡೀಲಿಕ್ಕೆ ನನಗೆ ದೆರ್ ವಾಸ್ ನೋ ಸಪೋರ್ಟ್ ಫಾರ್ ಮೀ ಟು ಹೋಲ್ಡ್ ಅಂಡ್ ಜಂಪ್ ಔಟ್ ಆಮೇಲೆ ನನಗೆ ಇನ್ನೊಂದು ಮ್ಯಾಪ್ಕ ಇತ್ತು ಗೇಟ್ ಆಚೆ ಇರೋದು ಕ್ರಿಕೆಟ್ ಆಡ್ತಾ ಇದ್ದಾರೆ ಅಂತ ಐ ವಾಸ್ ವೆರಿ ಕಾನ್ಷಿಯಸ್ ಅಬೌಟ್ ಗೇಟ್ ಹಾರ್ಲಿಕ್ಕೆ ಇನ್ನೊಂದ್ಸಲ ಪ್ರಯತ್ನ ಪಡ್ತೀನಿ ಆಗ್ಲಿಲ್ಲ ಆ ಸಮಯದಲ್ಲಿ ನನಗೆ ಒಂದ್ಸಲ ನಮ್ಮ ಫ್ಯಾಮಿಲಿ ಒಂದು ಸ್ಪ್ಲಿಟ್ ಸೆಕೆಂಡ್ ಅಲ್ಲಿ ಜ್ಞಾಪಕ ಬಂತು ಹೊರಟೋದ್ರು ಇನ್ನೊಂದು ಮತ್ತೆ ವಾಪಸ್ ಚಿರತೆ ಬಗ್ಗೆ ಫೋಕಸ್ ಬಂತು ಚಿರತೆ ಎಲ್ಲಿದೆ ನೋಡೋಣ ಅಂತ ಹೇಳಿ ಬಗ್ ನೋಡ್ತೀನಿ ಆ ಗೇಟ್ ಕೆಳಗಡೆ ನನ್ನ ಕೆಳಗಡೆ ಕುತ್ಕೊಂಡಿದೆ ಅದು ಅದೊಂದು ಎರಡ್ ಮೂರು ವರ್ಷದ ಗಂಡು ಚಿರತೆ ನನ್ನನ್ನೇ ನೋಡ್ತಾ ಇದೆ ಹಸಿರು ಕಣ್ಗಳು ಪಲ್ಲವಿ ಅನ್ಬಿಲೀವಬಲ್ ಎಮೆರಾಲ್ಡ್ ತರ ಇದೆ ಅದು ಕಣ್ಣುಗಳು ಅಷ್ಟು ಸುಂದರವಾಗಿದೆ ಆ ಕಣ್ಣುಗಳು ಸಚ್ ಬ್ಯೂಟಿಫುಲ್ ಐಸ್ ಐ ಹವ್ ನಾಟ್ ಸೀನ್ ಇನ್ ಮೆಡಿಯಲ್ಸ್ ಟೆಲ್ ವೆರಿ ಹಾನೆಸ್ಟ್ಲಿ ಆ ಕಣ್ಣುಗಳು ನನ್ನೇ ನೋಡ್ತಾ ಇದೆ ಇನ್ನೇನು ಮಾಡುತ್ತೆ ಅನ್ನೋದ್ರ ಅಷ್ಟೊತ್ತಿಗೆ ಹಾರ್ ಬಿಟ್ಟು ನನ್ನ ಸೊಂಟನ ಇಟ್ಕೊಂಡ್ಬಿಡ್ತು ಸಲ ಇಟ್ಕೊಂಡು ಬಿಡ್ತು ನನಗೆ ನೋವು ಗೊತ್ತಾಗ್ತಾ ಇಲ್ಲ ಕಚ್ಚುದ್ರು ಇನ್ನೊಂದ್ಸಲ ಹಿಡಿದು ಜೋರಾಗಿ ಕಚ್ತಲ್ಲ ಅದ್ರ ಜೊತೆಗೆ ನಾನು ಹಿಂದಿಗಳ ಬಿದ್ಬಿಟ್ಟೆ ಆಮೇಲೆ ನಾನು ಅವಾಗಾಗ್ಲೇನೋ ಒಂದು ಎಪ್ಪತ್ ಕೆ ಜಿ ಇದ್ದೆ ಚಿರತೆ ಮೇಲೆ ಬಿದ್ದಿದ್ರೆ ಪಾಪ ಅದಕ್ಕೆ ಎಷ್ಟು ಗಾಬರಿ ಹೇಳಿ ಅದೊಂದು ಮೂವತ್ತ್ ಮೂವತ್ತ್ ಕೆಜಿ ಇತ್ತು ಅದ್ರ ಮೇಲೆ ನಾನು ಬಿದ್ದಿದ್ದೀನಿ ಡಬಲ್ ವೈಟ್ ಚಿರತೆನಿಗೂ ಗಾಬರಿ ನನಗೂ ಗಾಬರಿ ಸ್ವಲ್ಪ ಎದ್ದು ಅರುಣ್ ಅಂತ ವೆಟನೇರಿಯನ್ ಇದ್ರು ಅರುಣ್ ಕೂಗ್ದೆ ಅರುಣ್ ಎಲ್ಲಿದ್ರೆ ಅಂತ ಎಲ್ಲರೂ ಚೆಲ್ಲಾಪಿಲ್ಲಿ ಆಗಿದ್ರಲ್ಲ ಅಷ್ಟೊತ್ತಿಗೆ ಅರುಣ್ ಆ ಲಿಂಕ್ ಮೆಶ್ ಪ್ರೊಟೆಕ್ಷನ್ ತಗೊಂಡು ಬಂದ್ರು ಅಷ್ಟೊದಿಗೆ ಚಿರತೆ ಅಲ್ಲಿ ಗೇಟ್ ಪಕ್ಕ ಒಂದು ಐದಾರು ಕುರ್ಚಿ ಇಟ್ಟಿದ್ರು ಬಾಲ್ ಎಲ್ಲ ಇತ್ತು ಅಲ್ಲಿ ಕುತ್ಕೊಂಡು ಅದು ಆಚೆ ಹೋಗಲಿಕ್ಕೆ ಪ್ರಯತ್ನ ಪಡ್ತಾ ಇದೆ ಕಾಂಪೌಂಡ್ ಇಂದ ಆಚೆ ಹೋಗಕ್ಕೆ ನಂಗೆ ಅವಾಗ ತಕ್ಷಣ ಜ್ಞಾಪಕ ಬಂದಿದ್ದು ಅಂದ್ರೆ ಆಚೆ ಕಡೆ ಕ್ರಿಕೆಟ್ ಆಡ್ತಿದ್ ಮಕ್ಳು ಅದಕ್ಕೆ ಅರುಣ್ ಹೇಳಿದೆ ಅರುಣ್ ಯು ಪ್ಲೀಸ್ ಟ್ರಾಂಕ್ವಲೈಸ್ ಇಟ್ ಶೂಟ್ ಇಟ್ ಅದರ್ವೈಸ್ ಇಟ್ ವಿಲ್ ಗೋಟ್ ಆಫ್ ದ ಕಾಂಪೌಂಡ್ ಅಂತ ಹೇಳಿದೆ ಕಾಂಪೌಂಡ್ ಆಚೆ ಹಾರು ಹೋಗುತ್ತೆ ಮಕ್ಳಿದ್ದಾರೆ ಅಂತ ಅದು ಯಾಕೆಂದ್ರೆ ಚಿರತೆ ಆಚೆ ಹೋದ್ರೆ ಅದು ಅದು ಗಾಬ್ರಿಲಿ ಪರ್ಚೋದು ಕಚ್ಚೋದು ಎಲ್ಲ ಅದು ಒಬ್ಬರು ಹಿಡಿಯೋದಿಲ್ಲ ಅದು ಎಲ್ಲರೂ ಒಂಥರ ರ್ಯಾಂಪೇಜ್ ತರ ಅದು ಅರುಣ್ ಇಲ್ಲ ಸರ್ ನಾನು ಅದಕ್ಕೆ ಟ್ರಾಂಕುಲೈಸ್ ಮಾಡಿದ್ರೆ ಅದ್ರ ಅಟೆನ್ಷನ್ ಮತ್ತೆ ವಾಪಸ್ ನಿಮ್ ಕಡೆ ಬರುತ್ತೆ ನಿಮ್ ಕಡೆ ಬರುತ್ತೆ ನಾನು ಹೇಳಿದೆ ಅರುಣ್ ನಾನು ನೀವು ಮ್ಯಾನೇಜ್ ಮಾಡ್ಬೋದು ಚಿರತೆನ ಮಕ್ಳ ಕಡೆ ಹೋದ್ರೆ ಕಷ್ಟ ಯು ಪ್ಲೀಸ್ ಶೂಟ್ ಅಂತ ಹೇಳಿದೆ ಆವಾಗ ಇನ್ನೂ ಚಿರತೆ ಹಾರ್ಲಿಕ್ಕೆ ಇಟ್ ವಾಸ್ ಫೋಕಸಿಂಗ್ ಟು ಕ್ಲೈಂಬ್ ಆಫ್ ದ ಕಾಂಪೌಂಡ್ ಅಹ್ ಅರುಣ್ ಶೂಟ್ ಮಾಡಿದ್ರು ಅದು ಹೋಗಿ ಪ್ಲಂಜರ್ ಹೋಗಿ ಅದಕ್ಕೆ ಚುಚ್ತು ಸಿರಿನ್ ಚುಚ್ತು ಸಿರಿನ್ ಚುಚ್ ತಕ್ಷಣ ನಾವು ಅನ್ಕೊಂಡಂಗೆ ಅದ್ರ ಅಟೆನ್ಷನ್ ಅರುಣ್ ಕಡೆ ತಿರುಗಿಸ್ತದ ಗೆ ಅರುಣ್ಗೆ ಚೈನ್ಲಿಂಗ್ ಮೆಶ್ ಅಡ್ಡ ಇದ್ರಿಂದ ಅದಕ್ಕೇನು ಮಾಡೋಕ್ಕಾಗಲಿಲ್ಲ ನಾನು ಆ ಚಿರ್ತೆನೆ ನೋಡ್ಕೊಂಡು ಹಿಂದೆ ಹಿಂದೆ ನಡ್ಕೊಂಡು ಹೋಗ್ತಾ ಇದ್ದೆ ಯಾಕೆಂದ್ರೆ ಗಂಟ್ಲು ಗಿಂಟ್ಲಿಗೆ ಸಿಗಾಕೋಬಾರ್ದು ಅಂತ ಹೇಳಿ ಅದು ಕಚ್ಬಾರ್ದು ಅಂತ ಹೇಳಿ ಅದು ಟೈಲ್ಸ್ ಇದ್ದಿದ್ದು ಸ್ವಿಮ್ಮಿಂಗ್ ಪೂಲ್ ಪಕ್ಕ ಸ್ವಲ್ಪ ರಫ್ ಟೈಲ್ಸ್ ಇತ್ತು ಎಲ್ಲ ಸಿಗಾಕೊಂಡು ಬಿದ್ದ್ಬಿಟ್ಟೆ ಆದ್ರೆ ಅಟೆನ್ಷನ್ ನನ್ನ ಕಡೆ ತಿರುಗ್ತಾವಾಗ ಒಂದೇ ಸಲಕ್ಕೆ ಹಾರಿ ನನ್ನ ಮೇಲೆ ಬಂದು ಬಿತ್ತು ಬಿದ್ದಿದ್ದು ಇಲ್ಲಿ ಎಡಗಡೆ ಕಚ್ತು ಸ್ವಲ್ಪ ಪರ್ಚ್ ಕೈಯೆಲ್ಲ ಪರ್ಚ್ತಿತ್ತು ಅವಾಗ್ಲೆ ಇದೆಲ್ಲ ಅದರದ್ದು ಮಾರ್ಕಿಂಗ್ ಕೈಯೆಲ್ಲ ಪರ್ಚಿತ್ತು ನನಗಿನ್ನೂ ನೋವು ಗೊತ್ತಾಗ್ತಾ ಇಲ್ಲ ಆದರೆ ನನಗೆ ಒಂದ್ಸಲ ಅದು ಹೊಡಿತು ನನ್ನ ಎದೆ ಮೇಲೆ ಅವಾಗ ಏನಾಯಿತು ನನಗೆ ಗೊತ್ತಿಲ್ಲ ಅಲ್ಲಿ ಆಮೇಲೆ ನನಗೆ ಗೊತ್ತಾಗಿದೆ ಎರಡು ಮೂರು ದಿವಸ ಆಸ್ಪತ್ರೆಯಲ್ಲಿ ಆದ್ಮೇಲೆ ಅದ್ರ ಕಥೆ ಏನಾಯಿತು ಅಂತ ಆಮೇಲೆ ಹೇಳ್ತೀನಿ ಇದಾದ್ಮೇಲೆ ಏನಾಯಿತು ಅಂದರೆ ನನ್ನ ರಟ್ಟೆ ನೋಡ್ಕೊಳ್ತು ನನ್ನ ರಟ್ಟೆ ಅಡ್ಡ ಇಟ್ಕೊಂಡಿದ್ದೆ ನನ್ನ ಕುತ್ತಿಗೆಗೆ ಕತ್ತ ಪ್ರೊಟೆಕ್ಟ್ ಮಾಡ್ಕೊಳ್ಳಕ್ಕೆ ರಟ್ಟೆ ಹಿಡಿತು ರಟ್ಟೆ ಹಿಡಿದು ಕಚ್ ಕುರ್ಚ್ತಾ ಇತ್ತು ನನ್ನ ಕಿವಿನಲ್ಲಿ ಇವತ್ತು ಕೇಳಿಸುತ್ತೆ ಅದು ನನ್ನ ಕಣ್ಣಿಂದ ಒಂದು ಐದಾರು ಮಿಲಿಮೀಟರ್ ದೂರದಲ್ಲಿ ಇರ್ಬೋದು ಸೆಂಟಿಮೀಟರ್ ದೂರದಲ್ಲಿ ಆ ರಟ್ಟೆನ ಕಚ್ತಲ್ಲ ಮೂಳೆ ಕಡದ್ಬಿಡ್ತದ್ದು ಅವಾಗ ನಂಗೆ ನೋವು ಗೊತ್ತಾಯ್ತು ಅಮ್ಮ ಅಂತ ಜೋರಾಗಿ ಕಿರ್ಚ್ಕೊಂಡೆ ದೆನ್ ಐ ರಿಯಲೈಸ್ ಇಟ್ಸ್ ಅ ವೆರಿ ಸೀರಿಯಸ್ ಅಟ್ಯಾಕ್ ವೆರಿ ಸೀರಿಯಸ್ ಬೈಟ್ ಐ ಹ್ಯಾವ್ ಟು ಡೂ ಸಮ್ಥಿಂಗ್ ಇಫ್ ಹ್ಯಾವ್ ಟು ಸರ್ವೈವ್ ನಾನಿವತ್ತು ಉಳಿಬೇಕು ಅಂತ ಹೇಳಿದ್ರೆ ನಾನು ಏನಾದ್ರೂ ಮಾಡಲೇಬೇಕು ಐ ಹ್ಯಾವ್ ಟು ಫೈಟ್ ಬ್ಯಾಕ್ ದ ಅನಿಮಲ್ ಅಂತ ಐ ವಾಸ್ ವೆರಿ ಶೂರ್ ಹಂಗಾಗಿ ನನ್ನ ಬಲಗೈನ ರಟ್ಟೆ ಅದ್ರ ಬಾಯೊಳಗಡೆ ಇದೆ ಆಚೆ ಎಳಿಲಿಲ್ಲ ಆಚೆ ಹೇಳಿದ್ರೆ ನನ್ನ ರಟ್ಟೆ ಪೂರ್ತಿ ಅದ್ರ ಬಾಯಲ್ಲೇ ಇರುತ್ತೆ ನನ್ನ ಕೈ ಹೋಗ್ಬಿಡ್ತಾ ಇತ್ತು ಹಾಗಾಗಿ ರಟ್ಟೆನ ಬಾಯ ಅದು ಕಚ್ಚಿ ಬಿಡಕ್ ಬಿಟ್ಟಿದ್ದೆ ಅದೊಳ್ಳೆ ಇಡ್ಕೊಂಡು ನನ್ನ ಕೈನ ಒಳ್ಳೆ ಚಿರತೆ ಹುಲಿ ಜಿಂಕೆ ನಡೆದು ಅಳ್ಳಾಡ್ಸುತ್ತೆ ಗಟ್ಟಿಗೆ ಆತರ ಫೀಲಿಂಗ್ ಇದೆ ಅವತ್ತು ಅವಾಗ ಅನಿಸ್ತಾ ಇತ್ತು ನನಗೆ ಪಾಪ ಜಿಂಕೆ ನೀಡಿದ್ರೆ ಅದಕ್ಕೆ ಎಷ್ಟು ನೋವಾಗುತ್ತೆ ನೋಡಪ್ಪ ಅಂತ ನನ್ನ ರಟ್ಟೆ ಅದ್ರ ಬಾಯಲ್ಲಿ ಇದೆ ಎಡಗೈನಲ್ಲ ನೆಲದ ಮೇಲೆ ನಾನು ಭಾರ ಹಾಕಿ ಎದ್ದೊಳ್ಲಿಕ್ಕೆ ಪ್ರಯತ್ನ ಪಟ್ಟರೆ ಒಂದು ಕಾಲ್ ತಗೊಂಡು ಸಲ ಬಿಡ್ತು ನೋಡಿ ನಾನು ಎದೆ ಹತ್ರ ಹೊಟ್ಟೆ ಆಚೆ ಬಂತು ರಿಪ್ ಮಾಡ್ತದೆ ನನಗೆ ಬಿದ್ದೋದೆ ಮತ್ತೆ ಸಲ ಧೈರ್ಯ ತಗೊಂಡು ಇಲ್ಲ ಐ ಹ್ಯಾವ್ ಟು ಸ್ಟ್ಯಾಂಡ್ ಅಪ್ ಇಫ್ ಐ ಹ್ಯಾವ್ ಟು ಫೈಟ್ ಬ್ಯಾಕ್ ಹ್ಯಾವ್ ಟು ಮೇಕ್ ಮೈ ಸೆಲ್ಫ್ ಲುಕ್ ಬಿಗರ್ ದನ್ ದ ಆನಿಮಲ್ ಪ್ರಾಣಿಗಿಂತ ದೊಡ್ಡದಾದ್ರೆ ಮಾತ್ರ ನಾನು ಉಳಿಲಿಕ್ಕೆ ಸಾಧ್ಯ ಅಂತ ಹೇಳಿ ಮತ್ತೆ ಎಲ್ಲ ಶಕ್ತಿಯನ್ನು ಬಿಟ್ಟು ನಾನು ಎದ್ದು ನಿಂತ್ಕೊಂಡೆ ಎದ್ದು ನಿಂತ್ಕೊಂಡಾಗ ನಾನು ಬಲಗೈಯಲ್ಲಿ ಇದಿದೆ ಏನೋ ನಂದು ಬೈನಾಕ್ಲರು ಎಡಗೈನಲ್ಲಿ ಟಾರ್ಚ್ ಇಟ್ಕೊಂಡಿದ್ದೀನಿ ಎದ್ದು ನಿಂತ್ಕೊಂಡವನೆ ನನ್ನ ಎಡಗೈನ ಚಿರತೆ ಕುತ್ತಿಗೆ ಮೇಲೆ ಕೈ ಹಾಕ್ಬಿಟ್ಟು ಸುಮ್ಮನೆ ತೆಳ್ದೆ ಅಷ್ಟೇ ನೋಡಿ ಚಿರತೆ ಬಿಟ್ಬಿಡ್ತು ನನ್ನ ನಾನು ಏನು ಒಡೆದಿಲ್ಲ ಆದರೆ ಕೈನಲ್ಲಿ ಬೈನಾಕ್ಲರ್ ಇಟ್ಕೊಂಡಿದ್ದೆ ರೆಡಿ ಇಟ್ಕೊಂಡಿದ್ದೆ ಏನಾರ ತೀರಾ ಅನಿವಾರ್ಯ ಪರಿಸ್ಥಿತಿ ಬಂದ್ರೆ ಬೈನಾಕ್ಯುಲರಲ್ಲಿ ಅಲ್ಲಿ ಚಿರ್ತೆಗೆ ಮೂಗಿ ಹೊಡಿಬೇಕು ಅಂತ ಯೋಚನೆ ಮಾಡಿದ್ದೆ ಇಟ್ಸ್ ಆಲ್ ಹ್ಯಾಪನಿಂಗ್ ಇನ್ ಸ್ಪ್ಲಿಟ್ ಸೆಕೆಂಡ್ಸ್ ಯು ಟು ಥಿಂಕ್ ವೆರಿ ಫಾಸ್ಟ್ ಬಿಟ್ಬಿಟ್ಟು ಅಲ್ಲಿ ಎದುರುಗಡೆ ಒಂದು ಬಾತ್ರೂಮ್ ಚೇಂಜ್ ರೂಮ್ ಇತ್ತು ಆ ಚೇಂಜ್ ರೂಮ್ ಒಳಗಡೆ ಹೋಯ್ತು ಅದು ಹೋಗೋ ಮಧ್ಯದಲ್ಲಿ ಯಾರೋ ದೂರದಿಂದ ಒಂದು ದೊಡ್ಡ ಎಲ್ ಆ್ಯಂಗಲ್ ನನ್ನ ಕಾಲ ಹತ್ರ ಹಾಕ್ಬಿಟ್ರು ದೊಡ್ಡದು ಪಾಪ ಅವ್ರು ನನಗೆ ಹೆಲ್ಪ್ ಮಾಡ್ಲಿಕ್ಕೆ ಸಹಾಯ ಮಾಡ್ಲಿಕ್ಕೆ ಹಾಕಿದ್ರು ಸದ್ಯ ನನ್ನ ತಲೆ ಮೇಲೆ ಬೀಳಲಿಲ್ಲ ಅದಾದ್ಮೇಲೆ ಚಿರ್ತೆ ಚೇಂಜ್ ರೂಮ್ಗೆ ಹೋಗೋ ಅರ್ಧ ದಾರಿಯಲ್ಲಿ ಯಾರೋ ಶೂಟ್ ಮಾಡಿದ್ರು ಅದಕ್ಕೆ ಆ ಗುಂಡು ಸಹ ನನ್ನ ಕಾಲ ಹೋಯ್ತು ಬುಲೆಟ್ ಅದಾದ್ಮೇಲೆ ಚಿರತೆ ಚೇಂಜ್ ರೂಮ್ಗೆ ಹೋಯ್ತು ಅದನ್ನ ಆಮೇಲೆ ನಾವು ಕ್ಯಾಪ್ಚರ್ ಮಾಡಿದ್ವಿ ನನ್ನ ಕೈ ತೊಡೆ ಎಲ್ಲ ಇಟ್ ವಾಸ್ ವೆರಿ ಬ್ಯಾಡ್ಲಿ ಇಂಜೋರ್ಡ್ ಎದ್ದು ನಿಂತ್ಕೊಂಡೆ ಆದರೆ ನನಗೆ ಅದು ಏನು ನೋಡಿ ಮನುಷ್ಯನಿಗೆ ಎಷ್ಟು ಆಸೆ ಇರ್ತದೆ ನನ್ನ ಬೈನಾಕ್ಯುಲರ್ ಇದೆಯಾ ಇಲ್ವಾ ಅಂತೆಲ್ಲ ನೋಡಿಕೊಂಡೆ ಯಾರೋ ನಾನು ಬ್ಯಾಗ್ ತಗೊಂಡ್ರು ಅನ್ಸುತ್ತೆ ತೊಗೊಂಡು ವಾಪಸ್ ಅಲ್ಲಿಂದ ಒಂದು ಆಸ್ಪತ್ರೆಗೆ ಹೋದ್ವಿ ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋದರು ಅದೆಲ್ಲ ಒಂದು ದೊಡ್ಡ ಕಥೆ ಆಯಿತು ಆಮೇಲೆ ಆಸ್ಪತ್ರೆಯಲ್ಲಿ ಸರಿಯಾಗಿ ಟ್ರೀಟ್ ಮಾಡಲಿಲ್ಲ ನನಗೆ ಅದಾದಮೇಲೆ ನಂದು ಸಾಕಷ್ಟು ಕಷ್ಟಪಟ್ಟು ಆಸ್ಪತ್ರೆಯಿಂದ ಆಚೆ ಬಂದು ದುಡ್ಡಿಲ್ಲ ನನ್ನ ಜೋಬ್ನಲ್ಲಿ ಎಲ್ಲ ಪರ್ಸ್ ಎಲ್ಲ ಕಳೆದೋಗಿದೆ ಆಸ್ಪತ್ರೆಯವರು ನನಗೆ ಡಿಸ್ಚಾರ್ಜ್ ಮಾಡಲ್ಲ ಅಂತ ಹೇಳ್ತಾರೆ ಹೋಗ್ಲಿಕ್ಕೆ ನೀವು ಹಣ ಕಟ್ಟೋ ತನಕ ಬಿಡೋದಿಲ್ಲ ಅಂತ ಆಮೇಲೆ ದುಡ್ಡು ಕೊಟ್ಟು ಬೇರೆ ದೊಡ್ಡ ಆಸ್ಪತ್ರೆಗೆ ಹೋದ್ವಿ ಆಮೇಲೆ ಅದಾದ್ಮೇಲೆ ಒಂದು ಐದು ಮೇಜರ್ ಸರ್ಜರೀಸ್ ಆಯ್ತು ನನ್ನ ಹಿಪ್ ಜಾಯಿಂಟ್ಸ್ ಎರಡು ರಿಪ್ಲೇಸ್ ಮಾಡಿದಾರೆ ಕೈಯಲ್ಲೆಲ್ಲ ಮತ್ತೆ ಪ್ಲಾಸ್ಟಿಕ್ ಸರ್ಜರಿ ಎಲ್ಲ ಮಾಡಿ ಐ ಆಮ್ ಏಬಲ್ ಟು ವಾಕ್ ನೌ ಕಂಫರ್ಟಬಲ್ ಆದ್ರೆ ಒಂದೇ ಒಂದು ಏನು ಅಂತ ಹೇಳಿದ್ರೆ ಮೂರ್ ದಿವಸ ಆದ್ಮೇಲೆ ನನ್ನ ಮೊಬೈಲ್ ಫೋನ್ ಎಲ್ಲಿ ಹುಡುಕ್ತಾ ಇದ್ದೆ ಮೊಬೈಲ್ ಫೋನ್ ಸಿಕ್ಕಿತ್ತು ಅಷ್ಟೊತ್ತಿಗೆ ಪೊಲೀಸ್ ಸ್ಟೇಷನ್ ಇತ್ತಂತೆ ನಮ್ಮ ಕೊಲೀಗ್ಸ್ ಹೋಗಿ ಎಲ್ಲ ತಂದಿದ್ರು ಮೊಬೈಲ್ ಫೋನ್ನಲ್ಲಿ ನೋಡೋಣ ಮೆಸೇಜಸ್ ಫೋನ್ ಯಾರಿಗಾದರೂ ಮಾತಾಡೋಣ ಅಂತ ಅವಾಗ ಎಚ್ಚರ ಆಗಿತ್ಯಲ್ಲ ಐ ವಾಸ್ ಬ್ಯಾಕ್ ಇನ್ ಮೈ ಸೆನ್ಸಸ್ ಆಸ್ಪತ್ರೆಯಲ್ಲಿ ನೋಡ್ತೀನಿ ಮೊಬೈಲ್ ತೂತ ಆಗ್ಬಿಟ್ಟಿದೆ ನನಗೆ ಗೊತ್ತೇ ಇಲ್ಲ ಮೊಬೈಲ್ ಹೆಂಗೆ ತೂತ ಆಯಿತು ಏನಾಯಿತು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅವಾಗ ಗೊತ್ತಾಯಿತು ನಂದು ಯಾವಾಗಲೂ ನಾನು ಫೀಲ್ಡ್ಗೆ ಹೋಗುವಾಗ ಒಂದು ಜಿಪ್ಪಿರೋದು ಪಾಕೆಟ್ ಇರೋ ಶರ್ಟ್ ಹಾಕೊಳ್ತೀನಿ ಅದ್ರೊಳಗಡೆ ಮೊಬೈಲ್ ಇಟ್ಕೊಳ್ತೀನಿ ಬಿದ್ದು ಹೋಗ್ಬಾರ್ದು ಅಂತ ಹೇಳಿ ಆ ಚಿರತೆ ಮೊಬೈಲ್ ನಲ್ಲಿ ಕಚ್ಚಿದೆ ನನ್ನ ಎಡ ಎದೆಯಲ್ಲ ಕಚ್ಚಿದೆ ಅಥವಾ ಪಂಜದಲ್ಲಿ ಒಡ್ದಿದೆ ಅದರಿಂದ ಮೊಬೈಲ್ ಇಂದ ನನ್ನ ಜೀವನ ಜೀವ ಉಳಿತೆ ನೋಡಿ ಇವತ್ತು ಮೊಬೈಲ್ ಆಗಿ ಸಾವಿನ ಜನ ಹೇಳ್ತಾರೆ ಮೊಬೈಲ್ ಇಂದ ಜೀವನ ಹಾಳಾಗತ್ತೆ ಅಂತ ಇಲ್ಲಿ ನೋಡಿ ಸಂಜಯ್ ಗುಬ್ಬಿ ಅವರ ಜೀವನೇ ಸೇವ್ ಆಗಿದ್ದು ಒಂದು ಮೊಬೈಲ್ ಎಷ್ಟು ದಿನ ಆಯ್ತು ನಿಮಗೆ ರಿಕವರ್ ಆಗಕ್ಕೆ ಈ ಅಟ್ಯಾಕ್ ಇಂದ ಸಂಪೂರ್ಣ ಒಂದ್ ಐದು ವರ್ಷ ತಗೊಳ್ತೀವಿ ಆದ್ರೆ ಮೂರ್ ತಿಂಗಳಲ್ಲೆದ್ ವಾಪಸ್ ಬೈದ್ರು ನಿಜವಾಗ್ಲೂ ಬೈಕೊಳ್ಳೇಬೇಕು ಹಾಗಾಗಿ ಮೂರು ತಿಂಗಳಿಗೆ ವಾಪಸ್ ಕಾಡಿಗೆ ಹೋಗಿದ್ದೆ ಒಂದು ಪ್ರಮುಖವಾದ ಪತ್ರಿಕೆ ಅದನ್ನು ಕವರ್ ಮಾಡಿದ್ರು ಅದನ್ನೇ ಒಂದು ದೊಡ್ಡ ಇವೆಂಟ್ ತರ ವಾಪಸ್ ಕವರ್ ಮಾಡಿದ್ರು ಏನಂತ ಹೇಳಿದ್ರೆ ಯು ಹ್ಯಾವ್ ಟು ಬಿ ಸ್ಪಿರಿಟೆಡ್ ಇನ್ ಲೈಫ್ ಯು ಹ್ಯಾವ್ ಟು ಬೌನ್ಸ್ ಬ್ಯಾಕ್ ಅಂಡ್ ಲೈಫ್ ವಿಲ್ ಗಿವ್ ಯು ಆಪರ್ಚುನಿಟಿ ಅಂಡ್ ಯು ಶುಡ್ ನಾಟ್ ಕ್ರಿಪ್ ಅಬೌಟ್ ವಾಟ್ ಎವರ್ ಹ್ಯಾಪನ್ ಹಾಕೊಂಡ್ರೆ ಯು ವಿಲ್ ಬಿ ಕ್ರಿಪಲ್ಡ್ ಫಾರ್ ಎವರ್ ಅಲ್ಲ ಹಾಗಾಗಿ ಯು ಶುಡ್ ನಾಟ್ ವರಿ ಅಬೌಟ್ ಇಟ್ ಯು ಶುಡ್ ಬೌನ್ಸ್ ಬ್ಯಾಕ್ ಅಂಡ್ ದಟ್ ವಿಲ್ ಗಿವ್ ಯು ಮೋರ್ ಸ್ಪಿರಿಟ್ ಟು ಡೂ ಮೋರ್ ವರ್ಕ್ ಆದರೆ ಫುಲ್ ರಿಕವರ್ ಸಂಪೂರ್ಣವಾಗಿ ರಿಕವರ್ ಆಗ್ಲಿಕ್ಕೆ ಒಂದು ಐದು ವರ್ಷ ತೊಗೊಳ್ತು ನಾನು ಮತ್ತ ಚಿರ್ತೆ ಅದ್ರ ಬಗ್ಗೆನೆ ಮರ್ತ ಹೋಗ್ಬಿಟ್ವಿ ಇದೆಲ್ಲ ಆದ್ಮೇಲೆ ಚಿರ್ತೆ ನಾ ಟ್ರಾಂಕ್ಯುಲೈಸ್ ಮಾಡಿದ್ರ ಆ ಟೈಮ್ ಅಲ್ಲಿ ವಾಪಸ್ ಕರ್ಕೊಂಡು ಹೋದ್ರ ಹೌದು ಇಡದ್ವಿ ನೋಡಿ ಅದ್ರ ಚಿರ್ತೆ ತಗೊಂಡೋದ್ರು ಆದ್ರೆ ಎಷ್ಟು ಐ ಡೋಂಟ್ ನೋ ಇಫ್ ಯು ಕ್ಯಾನ್ ಕಾಲ್ ಇಟ್ ಆಸ್ ಫನಿ ಆರ್ ಇಟ್ಸ್ ಕೋಇನ್ಸಿಡೆಂಟಲ್ ಆರ್ ಇಟ್ಸ್ ಆಕ್ಸಿಡೆಂಟಲ್ ಅವ್ರದ್ದು ಭಾನುವಾರ ಆಗಿದ್ದು ಮುಂದಿನ ಭಾನುವಾರ ಸರಿ ಆ ಚಿರತೆನ ತಗೊಂಡೋಗಿ ಬನ್ನೇರ್ಘಟ್ಟದಲ್ಲಿ ಒಂದು ಬೋನ್ ನಲ್ಲಿ ಇಟ್ಟಿದ್ರು ಒಂದು ಕೇಜ್ ನಲ್ಲಿ ಇಟ್ಟಿದ್ರು ಮುಂದಿನ ಭಾನುವಾರ ಸರಿಯಾಗಿ ಆ ಚಿರತೆ ಅಲ್ಲಿಂದ ತಪ್ಪಿಸ್ಕೊಂಡು ಹೋಯ್ತು ಹೇಗ್ ಹೋಯ್ತು ಅಂತ ಯಾರು ತನಕ ಯಾರು ಗೊತ್ತು ಮೋಸ್ಟ್ ಪ್ರಾಬಬ್ಲಿ ಆ ಕನಕಪುರ ರೋಡ್ ಅಲ್ಲಿ ಅಥವಾ ನಿಮ್ಮ ಮನೆ ಅಕ್ಕಪಕ್ಕ ತಿರುಗಾಡ್ತಿರುವ ಚಿರತೆ ಅದೇ ಇರ್ಬೋದು ಲಾಸ್ಟ್ ಫೈವ್ ಇಯರ್ಸ್ ಇಂದ ಸಾರಿ ಸಂಜಯ್ ಅವ್ರೆ ಅಂತ ಹೇಳ್ಕೊಂಡು ಬಟ್ ಇದು ಒಂದ್ ಇದ್ರಿಂದ ಒಂದು ಏನು ಗೊತ್ತಾಗುತ್ತೆ ಅಂದ್ರೆ ಕೋರ್ಸ್ ವಿಡಿಯೋಸಲ್ಲಿ ನಾವು ನೋಡೋದು ನಾವು ನೋಡ್ತಿರೋದು ನಿಜಾನ ಇಲ್ವಾ ನಮಗೆ ಕರೆಕ್ಟಾಗಿ ಗೊತ್ತಾಗಿರಲ್ಲ ನಿಜವಾದ ಸ್ಟೋರಿ ಅಲ್ಲಿ ಯಾರು ಇರ್ತಾರೋ ಅವರಿಂದನೇ ಗೊತ್ತಾಗುತ್ತೆ ಅಂತ ಆ್ಯಂಡ್ ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟಾಗಿ ಯಾವುದಾದ್ರೂ ಒಂದು ವೈಲ್ಡ್ ಆ್ಯನಿಮಲ್ ಅಕ್ಕಪಕ್ಕ ಬಂದರೆ ಗೊತ್ತು ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ ಸುಮ್ಮನೆ ಫೋಟೋ ಗೀಟೋ ತಗೊಂಡು ಅಲ್ಲಿಂದ ಪರಾರಿ ಆಗ್ರಪ್ಪ ನೋಡಿ ನಿಮ್ಮಿಂದ ಪಾಪ ಇವ್ರಿಗೆ ಟೈಮ್ ಸಿಗಲಿಲ್ಲ ಕರೆಕ್ಟಾಗಿ ಎಲ್ಲ ಸರ್ವೇಯಿಂಗ್ ಮಾಡೋಕ್ಕೆ ಬಟ್ ಐ ಆಮ್ ಶ್ಯೂರ್ ಈ ಒಂದು ಇನ್ಸಿಡೆಂಟ್ ಆದಮೇಲೆ ನೆಕ್ಸ್ಟ್ ಇನ್ಸಿಡೆಂಟ್ ಆದಾಗ ಜನ ನಿಮ್ ಮಾತ್ ಕೇಳ್ತಾ ಇದ್ದಾರೆ ಇಮಿಡಿಯೇಟ್ ಆಗಿ ಹೊರಟೋಗಿ ಅಲ್ಲಿಂದ ಅಂದ್ರೆ ಹೋಗ್ತಾ ಇದಾರ ಇಲ್ಲ ಇನ್ನೂ ವಿಡಿಯೋ ಫೋಟೋಸ್ ಇಟ್ಕೊಂಡೇ ಇಲ್ಲ ಈಗ ಸೋಷಿಯಲ್ ಮೀಡಿಯಾ ಬಂದು ಎಲ್ಲಾರು ಫೋಟೋಗ್ರಾಫರ್ ಆಗ್ಬೇಕು ಎಲ್ಲರೂ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಮೊಬೈಲ್ ಕ್ಯಾಮ್ರಾ ಅವ್ರು ತೆಗೆದ್ರೆ ಅವರು ನ್ಯಾಷನಲ್ ಜಿಯೋಗ್ರಫಿಕ್ ಫೋಟೋಗ್ರಾಫರ್ ತರ ಆಗ್ತೀವಿ ಅನ್ಕೊಂಡಿದ್ರೆ ಜನದ ಕೌತುಕತೆ ಹೋಗ್ತಾ ಇಲ್ಲ ಇನ್ನೂ ಅದರಿಂದ ನೋಡಿ ಇತ್ತೀಚೆಗೆ ಒಂದು ಚಿರ್ತೆನ ಸಹ ಸತ್ತೋಯ್ತು ಬೆಂಗಳೂರಿನಲ್ಲಿ ಅದು ಗುಂಡೋಡು ಸಾಯಿಸಿದ್ರೆ ಯಾಕಂದ್ರೆ ಜನ ತುಂಬಿಕೊಂಡ್ಬಿಡ್ತಾರೆ ಒಂದು ಇದರೊಳಗಡೆ ಎರಡು ದರ್ ಆರ್ ಟೂ ಸ್ಟೋರೀಸ್ ಇನ್ ಇಟ್ ಒಂದು ಚಿರ್ತೆ ಅಂತ ಪ್ರಾಣಿಗಳು ಬಂದ್ರೆ ದಯವಿಟ್ಟು ಕ್ರೌಡ್ ಮಾಡಬೇಡಿ ಡೋಂಟ್ ಟು ಸೀ ದಟ್ ಅನಿಮಲ್ ಲಾಟ್ ಆಫ್ ಪ್ರೆಜರ್ ಆನ್ ದಿನ ಅಂಡ್ ಇಟ್ ವಿಲ್ ಹ್ಯಾವ್ ಅ ಲಾಟ್ ಆಫ್ ಒನ್ ನಂಬರ್ ಟು ನೀವೇನಾದ್ರೂ ಎನ್ಕೌಂಟರ್ ಮಾಡಿದ್ರೆ ಗಾಬರಿ ಆಗ್ಬೇಡಿ ಕಾಮಾಗಿರಿ ಚಿರ್ತೆಗೂ ನಿಮ್ ಕಂಡ್ರೆ ತುಂಬಾ ಭಯ ಇರ್ತದೆ ನಾನೊಂದು ಲಿವಿಂಗ್ ಎಕ್ಸಾಂಪಲ್ ನಾನು ಈ ಕಥೆ ಯಾಕೆ ಹೇಳ್ತೀನಿ ಎಲ್ಲಾರ್ ಕಡೆ ಅಂತ ಹೇಳಿದ್ರೆ ಇನ್ ದ ಇಂಟ್ರೆಸ್ಟ್ ಆಫ್ ಲೆಪರ್ಡ್ಸ್ ಇನ್ ದ ಇಂಟ್ರೆಸ್ಟ್ ಆಫ್ ಪೀಪಲ್ ಯು ಕೆನ್ ಐ ಯೂಸ್ ದಿಸ್ ಸ್ಟೋರಿ ಟು ಟೆಲ್ ಎವ್ರಿಬಡಿ ದಟ್ ಯು ಡೋಂಟ್ ಹಾವ್ ಟು ವರಿ ಅನಿಮಲ್ಸ್ ಆರ್ ನಾಟ್ ಬ್ಯಾಡ್ ಪ್ರಾಣಿಗಳು ಅಂತ ಹೇಳಿದ್ರೆ ನಾವೇನು ಅದು ನಮ್ ರಕ್ತ ಇರುತ್ತೆ ಅದೆಲ್ಲ ಏನಿಲ್ಲ ಅವಕ್ಕೂ ನಮ್ಮಷ್ಟೇ ಗಾಬರಿ ಆಗಿರುತ್ತೆ ಒಂದು ಸ್ವಲ್ಪ ಪ್ರೆಸೆನ್ಸ್ ಆಫ್ ಮೈಂಡ್ ಇಟ್ಕೊಂಡು ಸ್ವಲ್ಪ ಕಾಮ್ ಆಗಿದ್ರೆ ನೀವು ಖಂಡಿತ ಪ್ರಾಣಿಗಳಿಂದ ವನ್ಯಜೀವಿಗಳಿಂದ ತಪ್ಪಿಸ್ಕೊಳ್ಬಹುದು ತೊಂದ್ರೆ ಆಗೋದಿಲ್ಲ ನಿಮಗೆ ಮತ್ತೊಂದು ಸಲ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಸಂಜಯ್ ಗುಬ್ಬಿ ಅವರ ಈ ವಾರ ಪೂರ್ತಿ ಬಂದು ನಮಗೋಸ್ಕರ ಇಷ್ಟೊಂದು ಇನ್ಫರ್ಮೇಷನ್ ವೈಲ್ಡ್ ಲೈಫ್ ಬಗ್ಗೆ ಕೊಟ್ಟಿದ್ದಕ್ಕೆ ದಿಸ್ ವಾಸ್ ಟ್ರೂಲಿ ಇಂಟರ್ ವೈಲ್ಡ್ ಲೈಫ್ ವೀಕ್ ಅಂತ ಹೇಳಬೇಕು ಸೊ ನೋ ವರ್ಲ್ಡ್ ಎಲಿಫೆಂಟ್ ಡೇಗೆ ವಾಪಸ್ ಕರ್ಸೋಣ ವರ್ಲ್ಡ್ ಲೆಪರ್ಡ್ ಡೇಗೆ ವಾಪಸ್ ಕರ್ಸೋಣ ಸೊ ಎಲ್ಲದಕ್ಕೂ ಬಂದು ವಾಪಸ್ ಇದೇ ತರ ಸ್ಟೋರೀಸ್ ಹೇಳಿ ಅಂತ ಕೇಳ್ಕೊಳ್ತಾ ಇದ್ದೇವೆ ಥ್ಯಾಂಕ್ ಯು ವೆರಿ ಮಚ್ ಐ ವಿಶ್ ಆಲ್ ದ ಲಿಸ್ನರ್ಸ್ ಆಫ್ ರೇಡಿಯೋ ಸಿಟಿ ವೆರಿ ಲೈಫ್ ಆ್ಯಂಡ್ ಎ ವೆರಿ ನೈಸ್ ಫ್ಯಾಮಿಲಿ ಟೈಮ್ ಆ್ಯಂಡ್ ಐ ಹೋಪ್ ಎಲ್ಲರೂ ವನ್ಯಜೀವಿ ಸಂರಕ್ಷಣೆಗೆ ತಮ್ಮ ಕೈಲ ಆದಷ್ಟು ಹುಲಿ ಒಂದೇ ಅಲ್ಲ ಚಿಟ್ಟೆ ಇರ್ಬೋದು ಪಕ್ಷಿ ಇರ್ಬೋದು ಆನೆ ಇರ್ಬೋದು ಇನ್ನೆಲ್ಲ ಪ್ರಾಣಿಗಳ ಆವಾಸ ಸ್ಥಾನ ಮತ್ತು ಅವುಗಳ ಸಂರಕ್ಷಣೆಗೆ ತಮ್ಮಿಂದ ಆದಷ್ಟು ಬೆಂಬಲವನ್ನು ಕೊಡ್ತೀರಾ ಅಂತ ಅಂದ್ಕೊಂಡು ಐ ವಿಶ್ ಆಲ್ ಆಫ್ ದಮ್ ಅ ವೆರಿ ಹ್ಯಾಪಿ ಲೈಫ್ ಥ್ಯಾಂಕ್ ಯು ಸೋ ಮಚ್ ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್